ಸರಿಯಾವುದು ತರುಣಿಗೆ ಅಂದ್ರೆ ಬೃಂದಾದಿ, ಸರಿಯಾವುದು ತರುಣಿಗೆ ಅಂದ್ರೆ ಬೃಂದಾದಿ, ತರುಣಿಯಾಯ ತಂದದಿ, ಸರಿಯಾವುದು ತರುಣಿಗೆ ಅಂದ್ರೆ ಬೃಂದಾದಿ. ಈ ನಾಡಿನ ಭಾಗ್ಯ ದೇವತೆ ನೀವು, ನಮ್ಮೆಲ್ಲರ ಬಾಳ ನಾಯಕ ನೀವು. ಪ್ರಜಾವರ್ಗವರ ಬದುಕಿನಲ್ಲಿ ಕಷ್ಟ ನಷ್ಟಗಳು ಸಂಭವಿಸಿದಾಗ, ಅನ್ಯಾಯಗಳು ತಲೆದೋರಿದಾಗ ಅದನ್ನೆಲ್ಲ ಪರಿಹರಿಸುವಂತ ನ್ಯಾಯದಾತಾರು. ನನ್ನ ಬದುಕಿನಲ್ಲಿ ಬಂದಿರುವಂತಹ ಸಮಸ್ಯೆಯನ್ನ ನಿವಾರಿಸಿಕೊಳ್ಳುವುದಕ್ಕಾಗಿ ನಿಮ್ಮಿಂದ ನ್ಯಾಯವನ್ನೇ ಆಚರಿಸಿ ಬಂದಿದ್ದೇನೆ. ಅಂದ್ರೆ ಅನ್ಯಾಯ ಆಗಿದೆಯಾ? ಹೌದು ಸ್ವಾಮಿ. ಯಾರಿಂದ, ಯಾವಾಗ, ಏನು ಅನ್ಯಾಯ ಆಯ್ತು? ಓ, ಆ ಕಡೆ ನೋಡಿ, ಯಾರು ಅವಳು? ಅವಳು ನನ್ನ ತಂಗಿ ಸ್ವಾಮಿ. ಇದಕ್ಕೂ ಪೂರ್ವದಲ್ಲೇ ಅವಳ ಮುಖ ಪರಿಚಯ ನಿಮ್ಗೆ ಆಗಿದೆಯಂತೆ. ಸಂದರ್ಭವೊಂದರಲ್ಲಿ ಆಕೆಯನ್ನ ಭೇಟಿಯಾಗಿ ಅವಳು ಇಂಥವಳು ಅಂತ ಗೊತ್ತಾಗಿ ಅವಳ ರೂಪಾತಿಶಯಕ್ಕೆ ಮನಸೋತಂತ ತಾವು ಬದುಕಿನಲ್ಲಿ ನಿನ್ನನ್ನೇ ಮದುವೆ ಆಗುತ್ತೇನೆ ಎನ್ನುವ ಹಾಗೆ ಕೈ ಮೇಲೆ ಕೈ ಇಟ್ಟು ಭಾಷೆಯನ್ನ ಕೊಟ್ಟವರಂತೆ. ನೀವು ಮದುವೆ ಆಗುತ್ತೀರಿ ಎನ್ನುವಂತಹ ವರ್ತಮಾನವನ್ನು ತಿಳಿದಂತ ಆಕೆ ಅಂಗೆಯಲ್ಲೇ ಆಕಾಶವನ್ನು ಕಂಡಷ್ಟು ಸಂತೋಷದಿಂದ ಕುಳಿದು ಕುಪ್ಪಳಿಸ್ತಾ ಇದ್ದಾಳೆ. ಈಗ ನೋಡಿದ್ರೆ ಆಕೆಯನ್ನು ಬಿಟ್ಟು ಮತ್ತೊಬ್ಬ ಆಕೆಯನ್ನು ಮದುವೆ ಆಗುವ ಸಿದ್ಧತೆಯನ್ನು ನಡೆಸಿದ್ದೀರಿ. ಹೇಳಿ ಪ್ರಭು, ಕೊಟ್ಟ ಮಾತು ಮರೆತು ಹೋಯ್ತೆ ಇಲ್ಲ? ನಮ್ಮ ಕುರಿತಾಗಿ ತಾತ್ಸಾರ ಕೀಳನಿಮೆಯ ಎಲ್ಲಿಯಾದರೂ ನೀವು ಕೈ ಬಿಟ್ಟ್ರಿ ಅಂತಾದರೆ ಖಂಡಿತವಾಗಿ ಬದುಕುವಂತಹ ಶಕ್ತಿ ನನಗೂ ನನ್ನ ತಂಗಿಗೂ ಇಲ್ಲವೇ ಇಲ್ಲ. ದಯವಿಟ್ಟು ಆಡಿದ ಮಾತಿಗೆ ಅನುಗುಣವಾಗಿ ಅವಳ ಕೈ ಪಿಡಿದು ಅವಳನ್ನು ಧರ್ಮ ಪತ್ಯಾಗಿ ಸ್ವೀಕರಿಸಿ. ಅದಲ್ಲಂತಾದ್ರೆ ಈ ಕನಕದುರ್ಗೆಯ ಧರ್ಮಚಾವಡಿಯನ್ನು ಪ್ರವೇಶಿಸಿ ಮಹಾರಾಜರ ಎದುರಿನಲ್ಲಿ ನಿಂತು ಮಾತನಾಡುವಂತಹ ಯೋಗ್ಯತೆ ನಿಮ್ಮ ವಂಶದವರಿಗೂ ಯಾರಿಗೂ ಇಲ್ಲ. ಆದ್ರೂ ಒಂದು ಅವಕಾಶವನ್ನ ಕಲ್ಪಿಸಿಕೊಟ್ಟೆವು, ಕಾರಣ ಏನು ಗೊತ್ತಾ? ಅದು ನಮ್ಮ ಔದಾರ್ಯ. ಅದನ್ನ ಈ ಹೊತ್ತು ನೀನು ದುರುಪಯೋಗ ಪಡಿಸಿಕೊಳ್ತಾ ಇದ್ದೀಯ. ನಿನ್ನ ತಂಗಿಯನ್ನ ಧರ್ಮಾಧಿಕಾರಿಯ ಧರ್ಮಪತ್ನಿಯನ್ನಾಗಿಸುವ ಕನಸು ಹೊತ್ತು ಬಂದೆ. ಇಂತಹ ಕನಸು ಹೊತ್ತು ಬಂದದ್ದು ಹೇಗಾಯ್ತು ಗೊತ್ತಾ? ಹಸುವೆಯಿಂದ ಬಳಲುತ್ತಿರುವಂತಹ ಶ್ವಾನವೊಂದು ಪಾಯಸದ ಪಾತ್ರೆಗೆ ಬಾಯಿ ಹಾಕುವುದಕ್ಕೆ ಮನ ಮಾಡಿದ ಹಾಗೆ ಪಯಸಿಯಿಂದ ಸಿದ್ಧವಾದ ಕಾರಣಕ್ಕಾಗಿ ಅದಕ್ಕೆ ಪಾಯಸ ಅಂತ ಕರೆದ್ರು. ಅಂತಹ ಪಾಯಸದ ಯೋಗ್ಯತೆ ಏನು? ಯಕ್ಕಶ್ಯದ ಶ್ವಾನದ ಹಣೆ ಬರಹ ಏನು? ತಂಗಿ, ನನ್ನ ಪ್ರಯತ್ನ ನಾನು ಮಾಡಿದ್ದೀನಮ್ಮ. ಮುಖ್ಯವಾಗಿ ನೀನು ಮಾತಾಡಬೇಕಾದ ಅಗತ್ಯ ಕೇಳಮ್ಮ. ಜಲಧಾರೆಯಾಗಿ ನೀ ಬಾಳ ತರುಗಿ ಚೆನ್ನಾಗಿ ಗೊತ್ತು ನನಗೆ. ನಿಮ್ಮ ನಾಡಿನ ಮೂಲೆಯಲ್ಲಿ ಒಂದು ಹೆಣ್ಣಿಗೆ ಅನ್ಯಾಯ ಆಗ್ತದೆ ಅಂತ ಆದ್ರೆ ಅದನ್ನು ಸಹಿಸುವವರು ನೀವಲ್ಲ. ಅಂತಹ ನಿಮ್ಮಿಂದಲೂ ನನ್ನ ಪಾಲಿಗೆ ಅನ್ಯಾಯ ಆಗುವುದಕ್ಕೆ ಸಾಧ್ಯ ಉಂಟಾ? ಇಲ್ಲ ಸ್ವಾಮಿ, ಕನಸು ಮನಸ್ಸಿನಲ್ಲೂ ಎಣಿಸುವುದಕ್ಕೆ ಸಾಧ್ಯ ಇಲ್ಲ. ಬಳ್ಳಿ ಎಂದು ಚಿಗುರೊಡೆಯಬೇಕು ಅಂತ ಆದ್ರೆ ಜಲಧಾರೆಯ ಅವಶ್ಯಕತೆ ಇದೆ. ಹಾಗೆಯೇ ನನ್ನ ಬಾಳೆಂಬ ಬಳ್ಳಿಗೆ ಜಲಧಾರೆಯಾಗಿ ನೀವೇ ಬರಬೇಕು. ಮಾತ್ರವಲ್ಲ, ನಿಮ್ಮನ್ನು ಬಿಟ್ಟಿರುವುದಕ್ಕೆ ಸಾಧ್ಯ ಇಲ್ಲ. ಪ್ರಭು, ದಯವಿಟ್ಟು ನನಗೆ ಮೋಸ ಮಾಡಬೇಡಿ. ನನ್ನ ಕೈ ಹಿಡಿದು ನನ್ನನ್ನು ಉದ್ಧರಿಸಿ. ದಮ್ಮಯ್ಯ ಆಡಿದ್ದೆಲ್ಲ ಮಾತು ಅಂತ ಆಗುವುದಿಲ್ಲ, ನೆನಪಿಟ್ಕೋ. ಪವಿತ್ರವಾದಂತಹ ಕನಕದುರ್ಗೆಯ ದೇವಸ್ಥಾನದ ಚಾವಡಿಯಲ್ಲಿ ಏನು ಅಣ್ಣ ತಂಗಿ ನಿಮ್ಮ ನಾಟಕವ ಇಲ್ಲಿಯವರಿಗಾಗಿ ಬಂದು? ಅಮರಗಿರಿಯ ಸರ್ವಾಧಿಕಾರಿ ನಾನು. ನನ್ನ ಯೋಜನೆ ಯೋಚನೆಯಂತೆಯೇ ಇಲ್ಲಿ ಎಲ್ಲವೂ ನಡೆಯಬೇಕು, ನಡೆಯತಕ್ಕದ್ದು.
ಅಂತಹದ್ರಲ್ಲಿ ಇಲ್ಲಿಯವರೆಗಾಗಿ ನನ್ನೆದುರು ಬಂದು ಮಾತನಾಡುವುದಕ್ಕೆ ಎಷ್ಟು ಧೈರ್ಯ ಅಂತ ಕೇಳ್ತೇನೆ. ಇಲ್ಲದೆ ಹೋದರೆ ನೀವ್ಯಾರು ನಾನ್ಯಾರು ಎನ್ನುವಂಥ ಸಾಮಾನ್ಯ ಜ್ಞಾನ ನಿಮಗಿರಬೇಕಿತ್ತು. ಹೀನ ವಂಶಜರು ನೀವು, ಕೆಟ್ಟ ಜಾತಿಯವರು ನೀವು. ಉತ್ತಮವಾದಂತಹ ವಂಶಸ್ಥರು ನಾವು, ಉತ್ತಮವಾದಂತಹ ಕುಲವನ್ನು ಹೊಂದಿದವರು ನಾವು. ತಿಪ್ಪೆಯ ತಿರುಕುಳಿಗಳು ನೀವು, ಉಪ್ಪರಿಗೆಯಲ್ಲಿರುವವರು ನಾವು. ಅಂಥದ್ರಲ್ಲಿ ಇಷ್ಟು ಮಾತಾಡುವುದಕ್ಕೆ ಎಷ್ಟು ಧೈರ್ಯ! ಇಷ್ಟು ಮಾತಾಡಿದ್ದಕ್ಕಾಯಿತು, ಇನ್ನು ಒಂದು ಮಾತಾಡಿದ್ರು ಮತ್ತೆ ಸುಮ್ಮನೆ ಇರಲಿಕ್ಕಿಲ್ಲ. ನಿಮ್ಮ ಪಕ್ಕದಲ್ಲಿ ನಿಲ್ಲುವ ಯೋಗ್ಯತೆಯು ನನಗಿಲ್ಲ. ಗೊತ್ತುಂಟಲ್ಲ, ನಿಮ್ಮನ್ನ ಹೆಸರಿಡಿದು ಕರಿವಷ್ಟರ ಮಟ್ಟಿಗೆ ದಾಷ್ಟ್ಯವನ್ನು ತೋರಿಬಿಟ್ಟೆ. ಯಾಕದು? ಇದಕ್ಕೆ ಕಾರಣ ನೀವು ಸ್ವಾಮಿ. ನಾನ ದಟ್ಟ ದರಿದ್ರನೇ ಇರಲಿ, ತಿಪ್ಪೆ ತಿರುಕುಳಿಯೇ ಇರಲಿ, ಬಡವನೇ ಇರಲಿ, ಅವನ ಅಭಿಮಾನಕ್ಕೆ ಆತ್ಮಗೌರವಕ್ಕೆ ಪೆಟ್ಟು ಬಿತ್ತು ಅಂತಾದ್ರೆ ಆಕ್ರೋಶಗೊಳ್ಳುವರು ಸಿಡಿದೇಳುವುದು ಸ್ವಾಭಾವಿಕ ಅಲ್ವೇ? ಏನಾಯ್ತಂತದ್ದು? ಇನ್ನೇನಾಗಬೇಕು ಸ್ವಾಮಿ? ಜಾತಿ ಹೀನರು, ಜಾತಿ ಹೀನರು ಎನ್ನುವ ಹಾಗೆ ಮನಮನ್ನಂತೆ ನಮ್ಮನ್ನು ನಿಂದಿಸ್ತಾ ಇದ್ದೀರಲ್ಲ. ಕೆಟ್ಟ ಜಾತಿಯವರು ನೀವು. ಹೌದು ಸ್ವಾಮಿ, ತಿಪ್ಪೆಯ ತಿರುಕೂಳಿಗಳು ನಾವು. ಉಪ್ಪರಿಗೆ ಕನಸು ಕಂಡವರೇ ಅಲ್ಲ. ಕಾಣಬಾರದು. ಉಪ್ಪರಿಗೆಲಿದ್ದಂತಹ ನೀವೇ ತಿಪ್ಪೆಗೆ ಇಳಿದು ತಿಪ್ಪೆಯ ನೀರಿನಲ್ಲಿ ಕೆಸರಾಡೋದಕ್ಕೆ ಮುಂದಾದ್ರಿ ಅಂತಾದ್ರೆ ತಪ್ಪ್ಯಾರದು ಹೇಳಿ ಸ್ವಾಮಿ. ಜಾತಿ ಜಾತಿ ಅಂತ ಹೇಳಿದ್ರಲ್ಲ, ಎಲ್ಲುಂಟು ಜಾತಿ? ಎಲ್ಲಿಲ್ವ? ಭಗವಂತನ ಸೃಷ್ಟಿಯಲ್ಲಿ ಎಲ್ಲರದು ಒಂದೇ ಜಾತಿ, ಅದುವೇ ಮಾನವ ಜಾತಿ. ಸಮಾಜದ ಸ್ವಾಸ್ಥ್ಯಕ್ಕಾಗಿ, ಮಾನವ ತಾನು ಬದುಕುವುದಕ್ಕಾಗಿ ಜಾತಿ ಕುಲ ಗೋತ್ರ ಪಂಗಡವನ್ನು ವಿಂಗಡಿಸಿಕೊಂಡೇ ಹೊರತು ಅವನ ದೃಷ್ಟಿಯಲ್ಲಿ ತಾರತಮ್ಯವೇ ಇಲ್ಲ. ಹರಿಯುವಂತಹ ನೀರು, ಬೀಸುವಂತಹ ಗಾಳಿಯೋ, ಉರಿಯುವಂತಹ ಬೆಂಕಿಯೋ, ಯಾವುದಕ್ಕಾದ್ರೂ ಜಾತಿ ಇದೆಯೇ ಸ್ವಾಮಿ? ನಮಗೆ ಗೊತ್ತಿಲ್ವಾ? ಕೇಳಿದ್ರೆ ಇವನು ಆಡುವಂತಹ ಮಾತನ್ನ ಕೇಳ್ತಾ ಇದ್ದೇನೆ. ನೀರು, ಬೆಂಕಿ, ಗಾಳಿಗೆಲ್ಲ ಜಾತಿ ಇಲ್ಲುವಂತೆ ಉಂಟು ಅಂತ ನಾನು ಹೇಳ್ತೇನೆ. ಸ್ಮಶಾನದಲ್ಲಿಯೂ ಬೆಂಕಿ ಉರಿತದೆ, ಯಜ್ಞ ಕುಂಡದಲ್ಲಿಯೂ ಬೆಂಕಿ ಉರಿತದೆ. ಹಾಗಂತ ಎರಡೂ ಬೆಂಕಿ ಮೌಲ್ಯ ಒಂದೇನೋ? ಹೌದೇನೋ? ಇಲ್ಲ ಸ್ವಾಮಿ, ಸ್ಮಶಾನದಲ್ಲಿ ತನ್ನಿಂದ ತಾನಾಗಿ ಬೆಂಕಿ ಹುಟ್ಟುಕೊಳ್ಳುವುದಿಲ್ಲ. ಹೆಣ ಸುಡಬೇಕಿದ್ರೂ ಮನೆಯಲ್ಲಿದ್ದ ಬೆಂಕಿಯನ್ನೇ ಒಯ್ಯಬೇಕೆನ್ನುವ ಸತ್ಯವನ್ನು ಅರಿಬೇಕು. ಅದೇ ಹೇಳಿದ್ದು, ಮನೆಯಲ್ಲಿದ್ದ ಬೆಂಕಿಯನ್ನ ಸ್ಮಶಾನ ಕೊಯ್ಬಹುದೇ ವಿನಃ ಸ್ಮಶಾನದ ಬೆಂಕಿಯನ್ನ ಮನೆಗೆ ತರಲಿಕ್ಕೆ ಆಗುದಿಲ್ಲ ಅಂತ ಹೇಳುದು. ಸ್ವಾಮಿ, ಇದೊಂದು ಸ್ಮಶಾನದ ಬೆಂಕಿ ಎನ್ನುವ ಪರಿಜ್ಞಾನ ಉಂಟು, ಏನು ಮಾಡೋಣ? ಆ ಸ್ಮಶಾನದ ಬೆಂಕಿಯಲ್ಲೇ ಒಬ್ಬಾತ ಚಳಿಕಾಯಿಸುವರಕ್ಕೆ ಮುಂದಾಗ್ತಾನೆ ಅಂತಾದ್ರೆ ಅವ ಎಷ್ಟು ದೊಡ್ಡ ಹೆಡ್ಡ ಯೋಚನೆ ಮಾಡಿ. ಇದಾದ್ರೆ ವಿಷಯ ಹೌದಲ್ಲ ಮಹಾರಾಜ್ರೆ? ಏನು ಹೌದು? ನೀವು ಅವರ ಮಾತನ್ನ ಪ್ರತಿಪಾದಿಸ್ತಾ ಇದ್ದೀರಾ, ಹಾಗಾಗಬಾರದು. ಮೇಲೆ ಹರಿಯುವಂತ ನೀರು ಮೇಲೆ ಹರಿಬೇಕು, ಕೆಳಗೆ ಹರಿಯುವ ನೀರು ಕೆಳಗೆ ಹರಿಬೇಕು, ಗೊತ್ತಾಯ್ತಾ? ಬಚ್ಚಲು ಗುಂಡಿಲಿ ಹರಿಯುವ ನೀರು ಕುಡಿಲಿಕ್ಕೆ ಆಗ್ತದ? ಬಚ್ಚಲಲ್ಲಿ ತನ್ನಿಂತಾನ ನೀರು ಹುಟ್ಟುವುದಿಲ್ಲ ಪುರೋಹಿತ್ರಿ. ಬಾವಿಯಲ್ಲಿದ್ದ ನೀರನ್ನೇ ಬಚ್ಚಲಿಗೆ ತುಂಬಿ ಅದು ತಿಪ್ಪೆಯಲ್ಲಿ ಹರಿಬೇಕು, ಗೊತ್ತಾಯ್ತಾ? ಸ್ವಾಮಿ, ಇಷ್ಟಾಗಿಯೂ ಜಾತಿ ಅಂತ ಹೇಳಿದ್ರಲ್ಲ, ಉಚ್ಚ ಕುಲದಲ್ಲಿ ಹುಟ್ಟಿದನೊಬ್ಬ ಕನಿಷ್ಠನಾದದು, ಕೀಳು ಕುಲದಲ್ಲಿ ಹುಟ್ಟಿದ ಒಬ್ಬ ಶ್ರೇಷ್ಠ ಎನಿಸಿದಂತಹ ಕತೆ ನಿಮಗೆ ಗೊತ್ತಿಲ್ವ? ಕೊಚ್ಚು ಕೊಲ್ಲು ಕಡಿಯನವಂತಹ ಬರ್ಸನೆ ಹೀನ ಸಂಸ್ಕಾರವನ್ನೇ ಮೈಗೂಡಿಸಿಕೊಂಡಂತಹ ಒಬ್ಬ ಕಾಡ ಕಿರಾತ, ರಾಮಾಯಣದಂತಹ ಉದ್ಗ್ರಂಥವನ್ನು ಬರೆದು ವಾಲ್ಮೀಕಿ ಮಹರ್ಷಿ ಎನಿಸಿಕೊಂಡ, ತ್ರಿಶಂಕು ಭೂಪತಿ ಮುನಿಶಾಪದಿಂದ ಚಾಂಡಾಲನಾಗಿ ಹೋದ, ಅಂತ ಚಾಂಡಾಲರಿಗೂ ವಿಶ್ವಾಮಿತ್ರರು ಪ್ರತಿಸ್ವರ್ಗವನ್ನು ವಿರಚಿಸಿಕೊಟ್ಟಂತಹ ಕತೆ ಗೊತ್ತಿಲ್ವ? ಅದರಲ್ಲಿಯೂ ನಿಮ್ಮಂತಹ ಕ್ಷತ್ರಿಯರು ಕೆಳವರ್ಗದವರನ್ನ ಮದುವೆಯಾಗಬಹುದು ಎನ್ನುವುದಕ್ಕೆ ಒಂದೇ ಒಂದು ಸಾಕ್ಷಿ, ಏನು? ಚಂದ್ರವಂಶ ರಾಮನಾಗಿರುವಂತಹ ಶಂತನು ಭೂಪತಿ, ಅಂಬಿಗರ ಕನ್ಯಾಗಿರುವಂತಹ ಯೋಜನೆಗಂದೇ ಮದುವೆಯಾದ ಕತೆ ಗೊತ್ತಿಲ್ವೇ ನಿಮ್ಗೆ ಸ್ವಾಮಿ? ಏನು ನಿನ್ನದಿಲ್ಲ ಪುರಾಣ ಪ್ರವಚನವ? ಇಂತ ಸಾವಿರ ಉದಾಹರಣೆಯನ್ನು ನಾನು ಕೊಡ್ತೇನೆ. ಎಲ್ಲ ದಿವಸ ನೆನಪಿರುವುದಿಲ್ಲ ಅಷ್ಟೇ. ಇವತ್ ನೆನಪಾದ್ರೆ ಸಾಕು ನಮ್ಗೆ. ಸತ್ಯ ಹರಿಶ್ಚಂದ್ರ ಹೆಂಡತಿಯನ್ನೇ ಮಾರಾಟ ಮಾಡ್ದ. ಹರಿಶ್ಚಂದ್ರನೇ ಹೆಂಡತಿ ಮಾರಾಟ ಮಾಡ್ದ ಅಂತ ಈಗ ಯಾರಾದ್ರೂ ಖರ್ಚಿ ತಾಪತ್ರೆ ಆಯ್ತು ಅಂತ ಹೆಂಡತಿ ಮಾರಾಟ ಮಾಡಿದ್ರೆ? ಉಳಿದವರು ಯಾರು ಮಾಡ್ಲಿಕ್ಕಿಲ್ಲ ಪುರೋಹಿತ್ರೆ, ಆದ್ರೆ ನಿಮ್ ಮೇಲೆ ಮಾತ್ರ ನನಗೆ ವಿಶ್ವಾಸ ಇಲ್ಲ. ಏನು? ಎಲ್ಲಿಯಾದ್ರೂ ನಿಮ್ಗೊಂದು ಮದುವೆ ಆಯ್ತು ಅಂತ ಆದ್ರೆ, ಎಲ್ಲಿಯಾದ್ರೂ ತಾಪತ್ರಕ್ಕೆ ಸ್ವಲ್ಪ ಕೊಡ್ತಾರೆ ಅಂತ ಆದ್ರೆ ಕೈ ಹಿಡಿದು ಹೆಂಡತಿನೂ ಮಾರಾಟ ಮಾಡ್ತೀರಿ ನೀವು, ಬಿಡುದಿಲ್ಲ. ಎಂತ ಹೇಳುದ ನೀನು? ನಿಮಗೆ ಹೇಳಿದ್ದು ಲಕ್ಷ ಖರ್ಚಾದ್ರೂ ಒಡ್ಡಿಲ್ಲ, ನಮ್ಮ ಜಾತಿ ಹೆಣ್ಣಿದ್ರೆ ಹೇಳಿ ಅಂತ ಹೇಳು ಕಾಲ. ಯಾವ ಮಳ್ಳು ನಾ ಮದುವೆ ಆದ್ಮೇಲೆ ಹೆಂಡತಿ ಮಾರಾಟ ಮಾಡ? ಜಾತಿ ಹೆಣ್ಣು ಸಿಕ್ಕುವುದೇ ಕಷ್ಟ ಉಂಟು, ಜಾಗ್ರತೆ ಮಾಡಿ. ಸೃಷ್ಟಿಕರ್ತನಾದಂತಹ ಬ್ರಹ್ಮ ಮಗಳನ್ನೇ ಮದುವೆಯಾದ. ಬ್ರಹ್ಮ ಮಗಳನ್ನ ಲಗ್ನ ಆದ ಅಂತ ಈಗ ಯಾರಾದ್ರೂ ಅದೇ ಕೆಲಸ ಮಾಡಿದ್ರೆ ಕಲ್ಲು ಹೊಡೆದು ಕೊಂದು ಹಾಕುದಿಲ್ವಾ? ಕೇವಲ ಅಷ್ಟೇ ಅಲ್ಲ, ಇನ್ನೂ ಉದಾಹರಣೆ ಉಂಟು. ಭಾರ್ಗವ ರಾಮರು ತಾಯಿಯ ತಲೆಯನ್ನೇ ಕಡಿದ್ರು,
ಅವ್ರು ಆ ಕೆಲಸ ಮಾಡಿದ್ರು ಅಂತ ಈಗ ಯಾರಾದ್ರೂ ಅದೇ ಕೆಲಸ ಮಾಡಿದ್ರೆ ಎಷ್ಟು ವರ್ಷ ಒಳಗೆ ಕುತ್ಕೊಳ್ಬೇಕು ಬಟ್ರೆ? ನಾನು ಕುತ್ಕೊಂಡು ಬಂದಿದ್ನ ಮಹಾರಾಜ್ರೆ. ವಿಷಯ ಗೊತ್ತುಂಟಲ್ಲ, 24 ವರ್ಷ ಬಿಡಿಸ್ಕೊಂಡು ಬರುವುದು ಯಾರು ಎಂಬಲ್ಲಿಗೆ? ಇದರಲ್ಲ ಅದರ ಅರ್ಥ ಏನು ಗೊತ್ತುಂಟ? ಪುರಾಣದ ಕಥೆಗಳೆಲ್ಲ ಕೇಳುವುದಕ್ಕೆ ಬಹಳ ಚಂದ, ಜೀವನದಲ್ಲಿ ಅಳವಡಿಸಿಕೊಳ್ಳುವುದಕ್ಕ ಅಲ್ಲವೇ ಅಲ್ಲ. ಹಾಗಿದ್ರೆ ಇದನ್ನ ಕೇಳಿ ತಿಳಿದುಕೊಳ್ಳಬೇಕೇ ಬಿಟ್ರೆ ಅಳವಡಿಸಿಕೊಳ್ಳಬೇಕು ಎನ್ನುವ ಅರ್ಥ ಅಲ್ಲ. ಇತಿಹಾಸ ಎನ್ನುವುದರ ಅರ್ಥವೇ ಹಾಗೆ. ಇತಿ ಎಂದರೆ ಹೀಗೆ, ಹಾಸ ಎಂದರೆ ಇತ್ತು. ಹೀಗೆ ಇತ್ತು ಎನ್ನುವ ಹಾಗೆ ತಿಳಿದುಕೊಳ್ಳುವುದೇ ಇತಿಹಾಸ ಬಿಟ್ರೆ ಹೀಗೇ ಇರಬೇಕು ಎನ್ನುವುದು ಇತಿಹಾಸ ಅಲ್ಲ. ಹೌದು ಸ್ವಾಮಿ, ನಿನ್ನೆ ಏನ್ ನಡೆದಿದೆ ಎನ್ನುವುದನ್ನ ತಿಳ್ಕೊಂಡ್ರೆ ನಾಳೆ ಏನ್ ಮಾಡಬೇಕು ಎನ್ನುವುದಕ್ಕೆ ಉತ್ತರ ಸಿಗ್ತದೆ ಅಂತೆ. ಪುರಾಣ ಇತಿಹಾಸಗಳೆಲ್ಲ ನಮಗೆ ಆದರ್ಶ ಎನಿಸಿಕೊಂಡಿರಿ. ಪರಶುರಾಮರು ತಾಯಿಯ ತಲೆಯನ್ನು ಕಡಿದ್ರು, ಯಾಕೆ ಕಡಿದ್ರು? ತಂದೆಯ ಮಾತು, ನುಡಿಗೆರಡನಾಡಬೇಡ ಮಗನೇ, ಆ ಮಾತಿಗೋಸ್ಕರವಾಗಿ ತಾಯಿಯ ತಲೆಯನ್ನು ಕಡಿದ್ರು. ಹರಿಶ್ಚಂದ್ರ ಹೆಂಡತಿಯ ಮಾರಾಟ ಮಾಡಿದ ಹೊಟ್ಟೆ ಹೊರೆಯುವ ಯೋಗ್ಯತೆ ಇಲ್ಲದೆಯಲ್ಲ, ಗುರು ವಿಶ್ವಾಮಿತ್ರ ಋಣಸಂದಾಯಕ್ಕಾಗಿ ಕೊಟ್ಟ ಮಾತಿಗೋಸ್ಕರವಾಗಿ ಹೆಂಡತಿಯನ್ನು ಮಾರಾಟ ಮಾಡಿದ. ಇಲ್ಲಿ ಅವರೆಲ್ಲ ಏನ್ ಮಾಡಿದ್ರು ಎನ್ನುವಕ್ಕಿಂತ ಹೆಚ್ಚಾಗಿ ಯಾಕಾಗಿ ಹಾಗೆ ಮಾಡಿದ್ರು? ಆಡಿದಂತ ಮಾತು, ನಡೆ, ನುಡಿ, ಸಂಸ್ಕೃತಿ ಯಾವತ್ತಿಗೂ ಒಂದೇ. ಅಂದೂ ತಾಯಿ ಹೆತ್ ಮಕ್ಕಳೇ ಅಲ್ವೇ, ಇವತ್ತಿಗೂ ತಾಯಿ ಹೆತ್ ಮಕ್ಕಳೇ ಅಲ್ವೇ. ಇನ್ನು 4 ಕಾಲ ಬಂದ್ರು ಅಭ್ಯರು ಕಾಲ ಬರುವುದಿಲ್ವ ತಮ್ಮ? ಅವರೆಲ್ಲ ಕೆಲಸವನ್ನು ಮಾಡಿದ್ಯಾಕಾಗಿ, ಕೊಟ್ಟ ಮಾತನ್ನು ಉಳಿಸಿಕೊಳ್ಳುವುದಕ್ಕಾಗಿ. ನಿನ್ನ ತಂಗಿಗೆ ಮಾತು ಕೊಟ್ಟಿದ್ದೇನೆ ಎನ್ನುವುದಕ್ಕೆ ಏನ್ ಸಾಕ್ಷಿ ಉಂಟ? ಪ್ರಭು, ಬಾಹ್ಯವಾದಂತ ಯಾವ ಸಾಕ್ಷಿ ಇಲ್ಲ ನನ್ನಲ್ಲಿ. ಸಾಕ್ಷಿ ಯಾವರೇ ಇದ್ರೂ ಸಂದರ್ಭದಲ್ಲಿ ನಾಶಪಡಿಸಬಹುದಂತೆ. ಆತ್ಮಸಾಕ್ಷಿಯನ್ನು ವಂಚಿಸುವುದಕ್ಕೆ ಸಾಧ್ಯತೆ ಇಲ್ಲ. ನನ್ನ ತಂಗಿಗೆ ನೀವು ಮಾತು ಕೊಟ್ಟಿದ್ದೀರಲ್ಲ ಎನ್ನುವುದರ ಕುರಿತಾಗಿ ನಿಮ್ಮ ಆತ್ಮಸಾಕ್ಷಿಯನ್ನು ಪ್ರಶ್ನೆ ಮಾಡಿಕೊಳ್ಳಿ. ಇಷ್ಟಾಗಿ ಆತ್ಮಸಾಕ್ಷಿಯ ವಿರುದ್ಧವಾಗಿ ನೀವು ವ್ಯವಹರಿಸ್ತೀರಿ ಅಂತಾದರೆ ಕಲ್ಲಾಗಿ ಕುಳಿತದ್ದಿದ್ರು ಕನಕದುರ್ಗೆ ಸುಮ್ಮನೆ ಉಳಿಲಿಕ್ಕಿಲ್ಲ. ಖಂಡಿತ ಮುನಿಯುತ್ತಾಳೆ. ವಂಶ ವಂಶ ಎನ್ನುವಂಥ ನಿಮ್ಮ ಈ ದುರಹಂಕಾರ ಎನ್ನುವುದು ನಿಮ್ಮ ವಂಶರ ಸರ್ವನಾಶಕ್ಕೆ ಕಾರಣ ಆದೀತು. ದಯವಿಟ್ಟು ಅದಕ್ಕೆ ಆಸ್ಪದ ಕೊಡಬೇಡಿ. ನನ್ನ ತಂಗಿ ಕೈ ಬಿಡಬೇಡಿ ಪ್ರಭು. ಶಿವಾಯ್, ಹೀನ ಜಾತಿಯವನಾದ ನೀನೊಬ್ಬ ನನಗೆ ಸಂಸ್ಕಾರ ಸಂಸ್ಕೃತಿ ಬಗ್ಗೆ ಉಪದೇಶ ಮಾಡುವುದಾ? ತುಂಬಿದ ಸಭೆಯಲ್ಲಿ ಸ್ಪಷ್ಟವಾಗಿ ಹೇಳ್ತೇನೆ ಕೇಳು, ನಿನ್ನ ತಂಗಿಯನ್ನು ನೋಡಲಿಲ್ಲ, ಅವಳಲ್ಲಿ ಮಾತಾಡಲಿಲ್ಲ, ಹೆಚ್ಚೇನು ಅವಳು ಯಾರು ಅಂತ ಗೊತ್ತೇ ಇಲ್ಲ. ನಿನ್ನ ಜನ್ಮಕ್ಕಿಷ್ಟು ಬೆಂಕಿ ಬೀಳಲಿಕ್ಕೆ ನಿನ್ನ ಬಗ್ಗೆ ಅದೆಷ್ಟೋ ಗೌರವ ಭಾವ ತಳೆದಿದ್ದೆ, ಎಲ್ಲ ನುಚ್ಚು ನೂರಾಗಿ ಹೋಯಿತು. ಏನೋ ಹೆಣ್ಣೊಬ್ಬಳಿಗೆ ಮೋಸ ಮಾಡಿ ಜಯಿಸಬಹುದು ಎನ್ನುವ ಹಾಗೆ ಯೋಚನೆ ಮಾಡಿದ್ಯಾ? ಖಂಡಿತ ಸಾಧ್ಯ ಇಲ್ಲ. ಹೆಣ್ಣು ಒಲಿದರೆ ಮಾತ್ರ ನಾರಿ, ಮುನಿದರೆ ಮಾರಿ ಎನ್ನುವುದು ನಿನ್ನ ಪಾಲಿಗೆ ತೋರ್ಪಡಿಸ್ತೇನೆ. ಏನೋ ನನ್ನನ್ನು ಮದುವೆ ಆಗುದಿಲ್ವಾ? ನನ್ನನ್ನು ಮದುವೆ ಆಗದೆ ನೀನು ಬೇರೆ ಯಾರನ್ನು ಮದುವೆ ಆಗ್ತೀನಿ ಅನ್ನೋದು ನಾನು ನೋಡ್ತೇನೆ. ಈ ನನ್ನ ಮಾತನ್ನು ಧಿಕ್ಕರಿಸಿ ನೀನು ಮತ್ತೊಂದು ಹೆಣ್ಣನ್ನು ಮದುವೆ ಆದದ್ದು ಯಾವುದು ಅಂತ ಆದ್ರೆ ಅವಳನ್ನು ಕೊಂದಾದ್ರು ನಾನೇ ನಿನ್ನ ಮದುವೆ ಆಗ್ತೇನೆ. ಜಾಗ್ರತೆ, ಮಹಾರಾಜರಿಗೆ ಎದುರುತ್ತರವನ್ನು ಕೊಡೋದಕ್ಕೆ ಮುಂದಾಗ್ತಾ ಇದ್ದೀಯ. ಮನ ಬಂದಂತೆ ಮಾತನಾಡುವುದಕ್ಕೆ ನಿಂತ ಸ್ಥಳ ಏನ್ ನಿಮ್ಮನೆ ಅಂಗಳ ಅಂತ ತಿಳಿದುಕೊಂಡೆಯ? ಏನಂದ ನೀನು, ಒಂದು ವೇಳೆ ನಿನ್ನನ್ನು ಮದುವೆ ಆಗದಾಗಿದ್ರೆ ಬೇರೆ ಯಾವುದೇ ಹೆಣ್ಣನ್ನು ನೋಡಿ ಮದುವೆ ಆದ್ರೂ ಅವಳನ್ನು ಕೊಂದು ಆ ಸ್ಥಾನವನ್ನು ನೀನು ಅಲಂಕರಿಸ್ತೀಯ? ಅಷ್ಟು ನೀನು ಮಾಡಬೇಕು ಅಂತಾದ್ರೆ ಮೊದಲು ನೀನು ಬದುಕಿರಬೇಕು ತಾನೆ. ಇಷ್ಟೊತ್ತು ಸುಮ್ಮನಿದ್ದು ತಪ್ಪು ಅಂತ ನನಗೆ ಈಗ ಅನಿಸುತ್ತಾ ಇದೆ. ಹಾಗಾಗಿ ನಿನ್ನಂತವಳು ಬದುಕುಳಿಯಬಾರದು. ಮಾತೆಯ ಮಡಿಲೊಳಗೆ ಈ ವನಿತೆಯನ್ನು ಕೊಂದೆಯಾದರೆ ಮುನಿಸಿ ನಿಮ್ ಹಾನಿ ತೋರುವುದೆಂಬುದಿ ನೆಲದ ಕಟ್ಟಳೆ. ಹೋ ಸ್ವಾಮಿ, ನೀವು ಎಲ್ಲಿದ್ದೀರಿ, ಏನು ಮಾಡ್ತಾ ಇದ್ದೀರಿ ಅನ್ನುವಂತ ಪ್ರಜ್ಞೆ ಉಂಟ ನಿಮಗೆ ಹೇಳ್ತೇನೆ. ಅದಿಲ್ಲದೆ ಹೆಸರಿಗೆ ಸರಿಯಾಗಿ ಸಚ್ಚಾರಿತ್ರ್ಯವಂತನೇ ಹೌದು ನೀನು. ಆದ್ರೆ ಈ ಪ್ರಕರಣದಿಂದ ನಿನ್ನ ಚಾರಿತ್ರ್ಯಕ್ಕೆ ನೀನೇ ಮಸಿ ಬಳಿದುಕೊಳ್ಳುವುದಕ್ಕೆ ಮುಂದಾಗುತ್ತಾ ಇದ್ದಿ. ಹೆಣ್ಣೊಬ್ಬಳನ್ನ ಕೊಲ್ಲುವುದಕ್ಕೆ ಮುಂದಾಗುತ್ತಾ ಇದ್ದಿ. ಕೊಂದ್ರೆ ಆಗುವ ಅನಾಹುತ ಏನು ಎನ್ನುವುದನ್ನು ಆಲೋಚನೆ ಮಾಡಿದ್ದೀಯಾ? ಈ ಕನಕ ದುರ್ಗೆಯ ಆಲಯದಲ್ಲಿ ಅನ್ಯ ವಂಶೀಯರ ಒಂದು ಬಿಂದು ರಕ್ತ ಚೆಲ್ಲಿತು ಅಂತಾದ್ರೆ ಪರ್ಯಾಯವಾಗಿ ಕನಕ ವಂಶದವರು ರಕ್ತದ ಕೋಡೆ ಹರಿಸಬೇಕಾಗುತ್ತದೆ. ಯಾವ ಕನಕ ವಂಶವನ್ನು ಕಟ್ಟಿ ಬೆಳೆಸುವಲ್ಲಿ ನೀನು ಹೆಣಗಿದ್ದೀಯೋ ಅದೇ ಕನಕ ವಂಶ ನಿನ್ನ ಕೈಯಿಂದಲೇ ಸರ್ವನಾಶ ಆಗುವುದು ನಿನಗಿಷ್ಟದ ಸಂಗತಿ ಏನ? ಈ ಲೋಕದಲ್ಲಿ ತಪ್ಪು ಮಾಡಿದವರಿಗೆಲ್ಲ ಮರಣದಂಡನೆಯ ಶಿಕ್ಷೆ ಅಂತಾದ್ರೆ ಮನುಕುಲ ಉಳಿಯುವುದೇ ಇಲ್ಲವಾಗಿತ್ತು. ಪ್ರತಿಯೊಬ್ಬ ವ್ಯಕ್ತಿಯು ಒಂದಲ್ಲ ಒಂದು ತಪ್ಪನ್ನು ಮಾಡಿಯೇ ಮಾಡುತ್ತಾನೆ. ಆದ್ರಿಗೆ ತಪ್ಪಿಗೆ ಶಿಕ್ಷೆ ಎನ್ನುವುದು ಶಿಕ್ಷಣ ರೂಪದಲ್ಲಿರಬೇಕು. ಜಾಗ್ರತೆ, ಎಚ್ಚರ ಸ್ವಾಮಿ.
ಒಮ್ಮೆ ನಾನು ದುಡುಕಿ ವ್ಯವಹರಿಸಿದ್ದು ಸತ್ಯ. ಕಾರಣ ಆಕೆ ಆಡಿರುವಂತಹ ಮಾತು ತುಂಬಿದ ಸಭೆಯಲ್ಲಿ ಮಹಾರಾಜರ ಮರ್ಯಾದೆಯನ್ನೇ ತೆಗೆಯುವುದಕ್ಕೆ ಮುಂದಾಗಿದ್ದಾಳೆ. ಹಾಗಿದ್ರೆ ಅಂತಹ ನೀತಿ ಕೆಟ್ಟ ಹೆಣ್ಣಿಗೆ ಯಾವ ಶಿಕ್ಷೆಯೂ ಇಲ್ಲವೆ. ಶಿಕ್ಷೆ ಯಾಕೋ ಇವಳಿಗೆ? ನಾನು ಕೊಡ್ತೇನೆ ಶಿಕ್ಷೆಯನ್ನ. ಮಾನಕ್ಕೆ ಪ್ರಾಶಸ್ತ್ಯ ಕೊಟ್ಟು ಬದುಕಿದವರನ್ನ ಮಾನಿನಿ ಎನ್ನುವ ಹಾಗೆ ಕರೆದಿದ್ದೇವೆ ನಾವು. ಇವಳು ಮಾನ ಬಿಟ್ಟವಳು, ಮರ್ಯಾದೆ ಸತ್ತವಳು. ಇವಳು ತುಂಬಿದ ಸಭೆಯಲ್ಲಿ ನನ್ನ ವ್ಯಕ್ತಿತ್ವವನ್ನು ಕಡೆಗಾಣಿಸುವುದಕ್ಕೆ ಬಂದಂತಹ ಇವಳಿಗೆ ನಾನೇ ಶಿಕ್ಷೆ ಕೊಡಬೇಕು. ನಿನಗೆ ಮದುವೆ ಹುಚ್ಚಲ್ವ? ಹುಚ್ಚು ಬಿಡಿಸ್ತೇನೆ. ಬದುಕಿನುದ್ದಕ್ಕೂ ನಿನ್ನ ನೀನು ಮದುವೆ ಆಗಬಾರದು. ಕಣ್ಣೀರ ಕೋಡಿಯಾಗಿ ನಿನ್ನ ಬದುಕು ಹರಿಯಬೇಕು ಅಂತಾದರೆ, ನಮ್ಮ ದೇವಸ್ಥಾನದಲ್ಲಿ ಬಸವೆಯರಿದ್ದಾರೆ, ಅವರ ಸಾಲಿನಲ್ಲಿ ಅಣ್ಣ ತಂಗಿಯಾಗನು ಬಂದ. ನಾನು ಏನ್ ಮಾಡುವ ಹೇಳಿ? ಉಂಡಾಡಿ ಗುಂಡನ ಹಾಗೆ ಉಂಡುಕೊಂಡು ತಿರುಗುವುದಾಯ್ತು ನಮ್ಮ ಪರಿಸ್ಥಿತಿ. ಆನುವಂಶಿಕವಾಗಿ ಇಲ್ಲಿ ಅಧಿಕಾರವೆನ್ನುವುದು ಸಿಗಬೇಕಾದದ್ದು ನನ್ನಣ್ಣನಾದಂತ ಯಶೋನಿಧಿಗೆ ತಪ್ಪಲ್ಲ. ಆದ್ರೆ ನಾನು ಬಯಸಿದ ಪೀಠ ಯಾವುದು? ಈ ನಾಡಿನ ಪೀಠ, ಧರ್ಮಾಧಿಕಾರಿಯ ಪೀಠವನ್ನು ನನಗೆ ಸಿಗ್ತದೆ ಅಂತ ಮಾಡಿಕೊಂಡಿದ್ದೆ. ಆದ್ರೆ ಅದಕ್ಕೆ ಸಮಸ್ಯೆ ಆದದ್ದು ಯಾವುದು? ನಮ್ಮಣ್ಣ ಈಗಾಗಲೇ ಮಾತನ್ನ ಕೊಟ್ಟಿದ್ದಾನೆ, ಕೀಳು ಜಾತಿಯ ಹೆಣ್ಣನ್ನು ಮದುವೆ ಆಗ್ತೇನೆ ಅಂತ. ನಮ್ಮಣ್ಣ ಆ ಹುಡುಗಿಯನ್ನು ಮದುವೆ ಆದ್ರೆ ಈ ಪೀಠಕ್ಕೆ ಯೋಗ್ಯತಾ ಸಂಪನ್ನ ನಾನೇ ಇದ್ದೇನೆ ಎನ್ನುವುದಾಗಿ ಭಾವಿಸಿಕೊಂಡವ. ನಮ್ಮ ಕನಸೆಲ್ಲ ಹಾಳಾಗಿ ಹೋಯ್ತಾ ಅಂತ ಭಾವಿಸಿಕೊಳ್ತೇನೆ. ಈಗಾಗಲೇ ಅವಳನ್ನು ಮದುವೆ ಆಗುವುದಿಲ್ಲ ಅಂತ ತಿರಸ್ಕರಿಸಿ ಬಿಟ್ಟಿದ್ದಾನೆ ನಮ್ಮಣ್ಣ. ಎಂಬಲ್ಲಿಗೆ ಪೀಠ ಅಣ್ಣನಿಗೆ ಸಿಕ್ಕುವುದು ಸ್ಪಷ್ಟ. ತಪ್ಪಿಸಬೇಕು ಅಂತಾದ್ರೆ ಸರಿಯಾದಂತ ಜನ ಬೇಕು. ಯಾರಿದ್ದಾರೆ? ಹಾ, ಅಲ್ಲಿ ಹೋಗ್ತಾ ಇದ್ದಾನಲ್ಲ ರವಿತೇಜ, ಅವನನ್ನೇ ಕಾಣ್ತೇನೆ. ಅಂಗಣ ಆಗಿ ಹೋಯಿತು. ಬಡವರ ಬದುಕಿನಲ್ಲಿ ಸರಸ ಮಾಡುವುದು ನಿಮ್ಮಂತ ಶ್ರೀಮಂತರ ಜಾಯಮಾನ ಆಗಿ ಹೋಯಿತು. ನೋಡಿದೇನು, ನಿನ್ನೆ ದಿವಸ ನನ್ನ ತಂಗಿಗೆ ಮಾತು ಕೊಟ್ಟು ಮೋಸ ಮಾಡಿದ್ದಷ್ಟೇ ಅಲ್ಲ, ಬದುಕಿನಲ್ಲಿ ಇನ್ಯಾವನನ್ನು ಕೈಡು ಸುಖವಾಗಿರ್ತಾ ಇದ್ದೋ ಏನು, ಅದಕ್ಕೂ ಅವಕಾಶ ಕೊಡದೆ ಬಾಳಿನುದ್ದಕ್ಕೂ ಬಸವಿಯಾಗಿ ಬಿದ್ದಿರುವೆನ್ನುವ ಹಾಗೆ ಅವಳನ್ನ ತಿರಸ್ಕಾರವಾಗಿ ಕಣ್ಣಲ್ಲ. ಆ ಯಶೋನಿಧಿ, ಅವನು ತಮ್ಮ ಅಲ್ವಾ ನೀನು? ಇನ್ನು ರವಿತೇಜ ಇದ್ದಾನ ಸತ್ತು ಹೋಗಿದ್ದಾನ? ಚಂದ ನೋಡೋದಕ್ ಬಂದದ್ದ ನೀನು? ಯಾಕೆ ಬಂದ್ರೆ ಹೇಳು. ಕೈ ತವ ನಡೆಸ
ಅಲ್ಲಪ್ಪ, ನೊಂದ ಮನಸ್ಸಿನ ಮಾತು. ಖಂಡಿತ ನಿನ್ನ ಮನಸ್ಸಿನಲ್ಲಿ ಸಾಕಷ್ಟು ನೋವುಗಳಿದೆ, ಹಾಗಾಗಿ ಇಂತಹ ಮಾತುಗಳನ್ನು ಆಡುವುದಕ್ಕೆ ಮುಂದಾಗ್ತಾ ಇದ್ದೀಯ. ನನ್ನ ಅಣ್ಣನೇನೋ ಕೆಟ್ಟವನಿರಬಹುದು, ಅಣ್ಣನಿಂದ ನಿನಗೋ ನಿನ್ನ ತಂಗಿಗೋ ಮೋಸವಾಗಿರಬಹುದು. ಅದೇ ಅಣ್ಣನ ತಮ್ಮ ಅಲ್ವ ನೀನು? ಅದೇ ಅಣ್ಣನ ತಮ್ಮ ಹೌದು. ಕಹಿಬೇವಿನ ಕುಡಿಯು ಒಂದೇ ಮಿಡಿಯು ಒಂದೇ. ಹಾಗಾಗುವುದಕ್ಕೆ ಸಾಧ್ಯವೇ ಇಲ್ಲ. ಅಣ್ಣ ಏನೋ ಕೆಟ್ಟವನಾಗಿರಬಹುದು, ಅದೇ ಅಣ್ಣನ ತಮ್ಮನಾಗಿರುವಂತ ನಾನು ಕೆಟ್ಟವನಾಗಬೇಕು ಎನ್ನುವಂತ ಉದ್ದೇಶವೇನಿಲ್ಲ ತಾನೇ. ನಿನಗೆ ಒಳ್ಳೇದು ಮಾಡುವ ಉದ್ದೇಶದಿಂದ ಇಲ್ಲಿವರೆಗೆ ಬಂದದ್ದು ನಾನು. ಒಳ್ಳೇದ? ಹೌದಪ್ಪ. ಹೇಳ್ತೇನೆ ಕೇಳು. ನಾನು ಮಾಡಿರುವಂತ ಕಾರ್ಯಕ್ಕೆ ಸಹಕಾರಿಯಾಗಿ ನೀನು ಬರ್ತೀಯ ಅಂತಾದ್ರೆ ಅಣ್ಣನಿಗೆ ಸೇಡು ತೀರಿಸಿಕೊಳ್ಳುವುದಕ್ಕೆ ನಾನು ಸಿದ್ಧನಿದ್ದೇನೆ. ಅಂದರೆ ಅಣ್ಣನ ಬಗ್ಗೆ ನೀನು? ಸದಾಭಿಪ್ರಾಯ ನನಗೂ ಇಲ್ಲ ಅಣ್ಣನ ಬಗ್ಗೆ. ಸರಿ, ಹಾಗಿದ್ರೆ ನಾನು ನಿನ್ನನ್ನು ನಂಬಬಹುದು ಅಂತಾಯ್ತು. ಹಾ, ನನಗೊಂದು. ನಾಳೆ ದಿವಸ ಧರ್ಮಾಧಿಕಾರಿ ಪೀಠವನ್ನ ನಿನ್ನಣ್ಣ ಯಾವ ಕಾರಣಕ್ಕೂ ಏರ್ಕೂಡದು. ಸಂದರ್ಭದಲ್ಲಿ ನೀನೇರಿದೆ ಅಂತಾದ್ರೆ ಸಹಾಯ ನಾನು ನೀಡ್ತೇನೆ. ನನ್ನ ಬದುಕಿಗೆ ಸಹಕಾರ ನಿನ್ನಿದ್ಬೇಕು. ನನ್ನ ಆಸೆಯು ಅಷ್ಟೇ. ಧರ್ಮಾಧಿಕಾರಿಯ ಪೀಠವನ್ನು ನನಗೆ ಬೇಕು ಎನ್ನುವಂತ ಉದ್ದೇಶದಿಂದ ಇಷ್ಟೆಲ್ಲ ಪ್ರಯತ್ನ. ಹೌದಾ? ಅದೊಂದು ಪೀಠವನ್ನು ನನಗೆ ಸಿಗಬೇಕು ಅಂತಾದ್ರೆ ನನ್ನಿಂದ ಮುಂಭಾಗದಲ್ಲಿ ಕಾರ್ಯವನ್ನು ನೀನು ಮಾಡಬೇಕು. ಆಯ್ತು, ಕಾರ್ಯದಲ್ಲಿ ನಾನು ಮುಂದೆ, ಸಹಕಾರಕ್ಕೆ ನೀನು ಹಿಂದೆ. ನಮಸ್ಕಾರ ಅಂತ ನಮಸ್ಕಾರ. ನಮ್ಮ ತಲೆ ಬಿಸಿ ನಮಗೆ ಏನ್ ಮಾಡೋ ಹೇಳಿ, ಹೇಳಿದ್ರು ಸುಖ ಇಲ್ಲ. ಧರ್ಮಕ್ಕ ನಮಸ್ಕಾರ ಕೊಡ್ತೀರಿ ನೀವು ಸ್ವಾಮಿ? ಒಮ್ಮೆ ನನಗೆ ಹೆಮ್ಮೆ ಆಗಿತ್ತು. ಯಾಕೆ? ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿದ್ದಲ್ಲ ಅಂತೇಳಿ ಈಗ ಅನಿಸ್ತಾ ಉಂಟು. ಹೋಗಿ ಹೋಗಿ ಅಲ್ಲೇ ಹುಟ್ಕೊಂಡಿದ್ದೇನೆ ಅಂತ. ಏನಾಯ್ತು ಸಮಸ್ಯೆ? ಜಾತಿ ಜಾತಿ ಹಾಗೆ, ನಾಯಿ ನಾಯಿ ಹಾಗೆ, ಹಾಗೆ ಆಯ್ತಲ್ಲ ಪರಿಸ್ಥಿತಿ. ಆಗ್ಲಿಕ್ಕೆ ಕನಕದುರ್ಗ ದೇವಸ್ಥಾನದಲ್ಲಿ ನಾನು ಒಬ್ಬ ಅರ್ಚಕನೇ. ಓ, ನೀವು ಅರ್ಚಕರ? ಆದ್ರೆ ಪ್ರಧಾನ ಅಲ್ಲ, ನಾವು ಎರಡನೇವ್ರು. ಹಾಯ್, ನಮಗೆ ರಾಚಾರ ನೋಡಿ, ಪ್ರಧಾನದಲ್ಲಿ ಇದ್ದವ್ರಾದ್ರೂ ಬಿಟ್ಟೋದ್ರೆ ಸಾಕು, ಅವನು ಬಹಳ ಸಂತೋಷ ಆಗುದು. ಅವನು ಬಿಟ್ಟೋದ್ನ ಬರೋ ವರ್ಷ ನಾನೇ ಗಟ್ಟಿ ಅಂತ ಲೆಕ್ಕ ಹಾಕು. ಹಾಗೆ ಲೆಕ್ಕ ಇರುವುದು ಹೌದು. ಮತ್ತೊಬ್ಬಂದ ಪೆಟ್ಟಿಗೆ ಪುಸ್ತಕ ಇಟ್ಟಲ್ಲ ಪೆಟ್ಟಿಗೆ ಮತ್ತೆ ಕೆಳಗೆ ಇಷ್ಟ ಆಗಿ ಹಾಕೊಳ್ಳುವ ಮಹಾರಾಜರು ನಮ್ಮ ಹತ್ರ ಹೇಳ್ತಾರ? ನಿಮ್ಮ ಹತ್ರ ಹೇಳುದಿಲ್ವ? ನಮ್ಮ ಹತ್ರ ಹೇಳುದೇನು? ಪ್ರಧಾನ ಇದ್ದವ್ರು ಬಿಟ್ಟೋದ್ರೆ ಸಾಕು, ನಮ್ಮ ಹತ್ರ ಹೇಳುವುದು. ಹೋಯ್ ಬಿಟ್ರೆ ಬಿಟ್ಟೋದ ಹೋಗ್ಲಿ, ನಮ್ಗೆ ನೀವು ಸಾಕು, ನೀವೇ ಗಟ್ಟಿ ಅಂತ ಹೇಳಿದ್ರು. ನಾನು ಹಾಗೆ ಅಂತ ಲೆಕ್ಕ ಕೂತ್ಕೊಳ್ಳುವುದು ಗುಟ್ಟಲ್ಲಿ ಮತ್ತವ್ರು ಮಾಡ್ಕೊಂಡ್ರು. ಅವ ತಂದ ಪೆಟ್ಟಿಗೆ ಇಟ್ಟ ಮಾತ್ರ ಅವ್ ಕೇಳಿಗೆ ಬಿಡಿ. ಗ್ರಾಚಾರ ಏನ್ ಮಾಡೋ ಹೇಳಿ ಸ್ವಾಮಿ, ಮಾಡ್ಕೊಳ್ಬೇಡಿ. ಮತ್ತೆ ಇದೇ ಸರಿಯಾದ ಸಮಯ, ಸಂಬಳ ಬಿಗೂ ಮಾಡ್ಕೊಳ್ಳಿ. ಸಂಬಳ ಬಿಗೂ ಮಾಡ್ಕೊಳ್ಳಿ ಅಂದೆ. ಸಂಬಳ ಸ್ಥಾನ ಸಿಗ್ಲಿಲ್ಲ ಬಿಡಿ. ಯಾರು ಬೇಕು ಸಂಬಳ? ಅಗತ್ಯ ಇಲ್ಲ. ನಾನು ಸ್ವಾಭಿಮಾನಿ ಸ್ವಾಮಿ, ಸ್ವಾಭಿಮಾನಿ. ಸ್ವಾಭಿಮಾನ ಬಿಡಬೇಡಿ, ಸಂಬಳ ಮಾಡ್ಕೊಳ್ಳಿ. ಇನ್ನು 3 ವರ್ಷ ಸಂಬಳ ಕೇಳುವುದಿಲ್ಲ ಸ್ವಾಭಿಮಾನಿ ನಾನು. ಯೋಗ ಎಂತ ಯೋಗ? ಒಳ್ಳೆ ಸೇವೆ ಅಲ್ಲ 3 ವರ್ಷ ನಿಮ್ದು. ಯಾರು ಹೇಳಿದ್ ನಿಮ್ಗೆ 3 ವರ್ಷ ಕೇಳುವುದಿಲ್ಲ? ಯಾಕೆ ಯಾಕೆ ಅಷ್ಟು ಬಾಕಿ ಉಂಟು ನಂದು ಇನ್ನು. ಹೇಳ್ರು ಸುಖ ಇಲ್ಲ ಅದು ಬಿಡಿ ಸುದ್ದಿ. ನಾನು ಯಾರು ಗೊತ್ತಾಯ್ತಾ? ಜನ ಯಾರ? ವಾಸುದೇವ ಶರ್ಮ ಅಂದ್ರೆ ನಾನು. ಓ, ಶರ್ಮರು ಅಂದ್ರೆ ನೀವ? ಹೌದೌದು. ಭಟ್ರ ಅಲ್ಲ ಬಿಡಿ. ಭಟ್ರಲ್ಲ ಶರ್ಮ ಬರುವುದು. ಅಡಿಗ, ಐತಾಳ, ಪುಂಚಿತ್ತಾಯ, ನೌಡ, ಮೈಯ, ದೇವಾಡಿಗ, ಅವಲ್ಲೇ ಬರುವುದಿಲ್ಲ. ಅವಲ್ಲೇ ಕೆಳಗೆ ಬರ್ತಾ. ಎಲ್ಲಿ ಬರ್ತಾ? ಅನ್ನಡಿಗ, ತಮ್ಮಡಿಗ, ದೇವಾಡಿಗ, ಅವ್ ಮೂರನೇ ಬರ್ತಾ. ಸಮಸ್ಯೆ ಬಿಡಿ. ಹೌದೌದು. ಈಗ ಪ್ರಧಾನ ಯಾರು ಇಲ್ಲಿ? ಆ ಮಾಡಿ ಮರ್ಯಾರೆ ಗಣಪತಿ ಭಟ್ಟ. ಅವನಿಗೆ ವಯಸ್ಸೆಂತದ್ದು, ನನ್ನ ವಯಸ್ಸೆಂತದ್ದು. ಅಲ್ಲ, ಅವನು ಪ್ರಧಾನ ಆಗಿರ್ಲಿ, ನಂಗೇನ್ ಬೇಸರ ಇಲ್ಲ, ನಂಗೂ ಸ್ವಲ್ಪ ಸುಲಭವೇ ಆಗ್ತದಲ್ಲ ವಿಷಯ ಅಂತ ಹೇಳಿಸ್ಕೊಳ್ಳೋದು. ಅವನು ಹೇಳ ಸಾಯ್ತಾ, ನನ್ ತಲೆ ಬಿಸಿ ಇಲ್ಲ. ಅದ್ ನಂಗ ಬೈತಾ? ನನ್ ನೋಡ್ರ ಆಗುದಿಲ್ಲ ಅವನಿಗೆ. ಎಲ್ಲಿವರೆಗೆ ಕೇಳಿದ್ರೆ ಒಂದು ಆರ್ತಿ ಬಟ್ಲಿ ಹಣ ಬಿದ್ರು ಅವನಿಗೆ ಹೊಟ್ಟೆ ಕಿಚ್ಚೋಯ್. ನಾನು ಕಾಲ ಕಾಯ್ತಿದ್ದೆ, ತಿರ್ಸಿ ಮುಸುಡಿ ಬಿಡುವಂತ ಮಾಡೋದೇ ಬಿಡ್ತಿದ್ದೆ. ಬಿಡ್ಬೇಕಿತ್ತು ಅವನಿಗೆ. ನಾನು ಬಿಡು ಹೆಚ್ಚೊತ್ತಿನ ಕೆಲಸ ಅಲ್ಲ. ನಾನು ಅವನಿಗೆ ಬಿಟ್ರೆ, ನಮ್ಮಿಬ್ಬರನ್ನು ಹಾಕೊಂಡವ್ರು ನಂಗೆ ಬಿಟ್ರೆ. ಮೊದಲೆಲ್ಲಾರು ಬಿದ್ದಿತ್ತ? ಮುಟ್ಟ ವಿಷಯ ಈಗ ಬೇಡ. ಯಾವುದಕ್ಕೂ ದೇವಸ್ಥಾನಕ್ಕೆ ಗೊತ್ತಾಯ್ತು, ಆ ಕಡೆ ಹೋಗ್ತೇವೆ.